ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ತಿಳಿಸ್ತಾ ಇಂದಿನ ಒಂದು ಮೇಷರಾಶಿಯವರ ಫಲ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಕೆಲವೊಂದು ಆರ್ಥಿಕವಾಗಿರ್ತಕ್ಕಂಥ ಲಾಭಗಳನ್ನು ನೀಡುವಂತಹ ದಿನ ಇದು. ನಿಮ್ಮನ್ನು ಮೊದಲು ಸ್ವಲ್ಪ ನಿಯಂತ್ರಣದಲ್ಲಿಟ್ಟುಕೊಳ್ತಕ್ಕಂಥದ್ದು ಒಳ್ಳೆಯದು. ಅಂದರೆ ಕೆಲವೊಂದು ವಿಚಾರದಲ್ಲಿ ಸಭ್ಯತೆಯನ್ನು ಮೀರದೇ ಇರುವಂಥದ್ದು, ತಾಳ್ಮೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ತುಂಬ ಉತ್ತಮವಾಗಿರತಕ್ಕಂತಹ ದಿನ ಇದೆ ಇವತ್ತು. ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಮತ್ತು ನಿಮ್ಮ ಪ್ರೀತಿಪಾತ್ರರಿಗೆ ನೀವು ಅಂದುಕೊಂಡಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಕೊಡಲಿಕ್ಕೆ ತುಂಬ ಉತ್ತಮವಾಗಿರತಕ್ಕಂತಹ ದಿನ ಆಗಿದೆ. ಇನ್ನು ಕೆಲವೊಂದು ಸ್ವಲ್ಪ ಸಹವರ್ತಿಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ವೈಮನಸ್ಸನ್ನು ಆಗುವಂತಹ ಸಾಧ್ಯತೆ ಇದೆ. ಆ ರೀತಿ ಆಗದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತು ಸ್ವಲ್ಪ ಇವತ್ತು ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ನೀವು ಯಾರು ಅನ್ನುವಂಥದ್ದು ಕೆಲವೊಂದು ಜನರಿಗೆ ಅರ್ಥ ಆಗುವಂಥ ಒಂದು ಸಂದರ್ಭ. ಅಂಥದ್ರಲ್ಲಿ ಅಪಖ್ಯಾತಿಗಳಿಗೆ ಗುರಿ ಆಗಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಖ್ಯಾತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಳ್ಳೆಯ ಅವಕಾಶ ಇದೆ. ಇನ್ನು ಈ ಮೇಷರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 6. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಕೆಲವೊಂದು ರಹಸ್ಯವಾಗಿರತಕ್ಕಂತಹ ಪ್ರಯಾಣಗಳು ಮತ್ತು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಬೇರೆಯವರಲ್ಲಿ ಹಂಚಿಕೊಳ್ಳದೇ ಇರತಕ್ಕಂಥದ್ದು ಒಳ್ಳೆಯದು. ಯಾಕಂತಂದರೆ ಕೆಲವೊಂದು ಮನಸ್ಸಿನಲ್ಲಿರತಕ್ಕಂತಹ ಹೊಸ ಯೋಜನೆಗಳ ಬಗ್ಗೆ ಆಗಿರಬಹುದು, ಹೊಸ ಕೆಲಸಗಳ ಬಗ್ಗೆ ಆಗಿರ್ಬೋದು, ಸ್ವಲ್ಪ ಬೇರೆಯವರ ಹತ್ರ ಹಂಚಿಕೊಳ್ಳದೇ ಇರತಕ್ಕಂಥದ್ದು ಒಳ್ಳೆಯದು. ಯಾಕಂತಂದರೆ ಅದಕ್ಕೆ ನೂರಾರು ಅಡೆತಡೆಗಳು ಮುಂದೆ ಬರತಕ್ಕಂಥ ಸಾಧ್ಯತೆ ಇದೆ. ಇನ್ನು ಪ್ರಮುಖವಾಗಿರತಕ್ಕಂತಹ ವ್ಯಾಪಾರ ಉದ್ಯೋಗಗಳಲ್ಲಿ ಬಹಳಷ್ಟು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಒಳ್ಳೆಯ ಒಂದು ಫಲ, ಒಳ್ಳೆಯ ಒಂದು ಆದಾಯವನ್ನು ಇವತ್ತು ನಿರೀಕ್ಷೆ ಮಾಡಬಹುದು. ಮತ್ತು ಕೆಲವೊಂದು ಕೆಲಸದ ನಿಮಿತ್ತ ಬಹಳಷ್ಟು ಬ್ಯುಸಿಯಾಗಿರ್ತೀರಿ ಮತ್ತು ಸ್ನೇಹಿತರು ಕೂಡ ಉಚಿತ ಸಮಯದಲ್ಲಿ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಮತ್ತು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಅಡ್ಡಪರಿಣಾಮಗಳು ಬೀರ್ತಕ್ಕಂಥದ್ದು, ಪ್ರತಿಕೂಲವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿರ್ತದೆ. ಇನ್ನು ಸ್ವಲ್ಪ ಬೆಳಿಗ್ಗೆ ಕೆಲವೊಂದು ಮನರಂಜನೆ ಇರತಕ್ಕಂಥದ್ದು, ಸಾಯಂಕಾಲನೂ ಕೂಡ ಕೆಲವೊಂದು ನೆಮ್ಮದಿಯ ತರತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು. ಇನ್ನು ಈ ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ 5. ಮುಂದಿನ ರಾಶಿ ಮಿಥುನ್ ರಾಶಿ. ಮಿಥುನ್ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಸ್ವಲ್ಪ ಯಾರಾದರೂ ಇವತ್ತು ನಿಮಗೆ ನೆಂಟರೋ ಅಥವಾ ಪ್ರೀತಿಪಾತ್ರರೋ ಯಾರೋ ಇವತ್ತು ನಿಮ್ಮ ಮನೆಗೆ ಬರಬಹುದು. ಅಥವಾ ಕೆಲವೊಂದು ನಿಮ್ಮ ವೈಯಕ್ತಿಕ ಕೆಲಸಗಳಲ್ಲಿಯೂ ಕೂಡ ಭಾಗಿಯಾಗಿ ಅವರು ನಿಮಗೆ ಸಹಾಯ ಮಾಡತಕ್ಕಂತಹ ಸಾಧ್ಯತೆ ಇದೆ. ಮತ್ತು ವಿಶ್ವಾಸನೂ ಕೂಡ ಗಳಿಸ್ತಕ್ಕಂತಹ ಬಹಳ ಸ್ಪಷ್ಟವಾಗಿದೆ. ಇನ್ನು ಕೆಲವೊಬ್ಬರು ಸಂಬಂಧಿಕರು ಮುನ್ಸೂಚನೆ ಇಲ್ಲದೆ ಕೆಲವೊಂದು ಕೆಲಸಗಳು ನಿಮ್ಮ ಬಗ್ಗೆ ಮಾಡಿ ಮುಗಿಸುವಂತಹ ಸಾಧ್ಯತೆ ಇದೆ. ನಿಮಗೆ ಸರ್ಪ್ರೈಸ್ ಕೊಡ್ತಕ್ಕಂತಹ ಲಕ್ಷಣಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ. ಇನ್ನು ಕೆಲವೊಂದು ನಿಮ್ಮ ಸಂಗಾತಿಗೆ, ಪತಿ ಇರ್ಬೋದು ಅಥವಾ ಪತ್ನಿ ಇರ್ಬೋದು, ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳು ಕಂಡುಬರುವಂಥ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಈ ಅನಾರೋಗ್ಯದ ಕಾರಣದಿಂದ ಕೆಲವೊಂದು ನಿಮ್ಮ ಕೆಲಸದ ಮೇಲೆ ಸ್ವಲ್ಪ ಪರಿಣಾಮ ಬೀರತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರತಕ್ಕಂಥದ್ದು. ಸ್ವಲ್ಪ ಕೆಲವೊಂದು ಸಾಲಗಾರರ ಕೆಲವೊಂದು ಸಮಸ್ಯೆಗಳು ಕಂಡುಬರಬಹುದು. ಅದನ್ನು ಬಹಳಷ್ಟು ಎಚ್ಚರಿಕೆಯಿಂದ ನಿಭಾಯಿಸುವಂಥದ್ರಿಂದ ಉತ್ತಮವಾಗಿರತಕ್ಕಂತಹ ದಿನವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 3. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರ ಇಂದಿನ ಫಲ ನೋಡೋದಾದರೆ, ಹಳೆಯ ಸಂಪರ್ಕಗಳು ಮತ್ತು ಈ ಸಂಬಂಧಗಳು ಬಹಳಷ್ಟು ಗಟ್ಟಿಗೊಳ್ಳತಕ್ಕಂತಹ ಸಾಧ್ಯತೆ ಇದೆ. ಕೆಲವೊಂದು ಪ್ರೀತಿ ಪಾತ್ರರ ಮಧ್ಯದಲ್ಲಿ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ. ಇನ್ನು ಪ್ರಮುಖ ಜನರೊಂದಿಗೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ನೀವು ಅವರು ಹೇಳುವಂಥ ಮಾತನ್ನು ಕೂಡ ಭಾಳ ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು. ನೀವು ನೋಡುವಂಥ ನೋಟಗಳು ಕೂಡ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಯಾಕಂತಂದರೆ ಇವತ್ತು ಸ್ವಲ್ಪ ಬೆಲೆ ಬಾಳ್ತಕ್ಕಂತಹ ಯಾವುದೇ ವಸ್ತುಗಳು ಸ್ವಲ್ಪ ಕಳೆದು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ನಿಮ್ಮ ವಸ್ತುಗಳ ಬಗ್ಗೆ ಭಾಳ ಗಮನವನ್ನು ಹರಿಸ್ಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ದಾಂಪತ್ಯ ಜೀವನದಲ್ಲಿ ಯಾವುದೇ ಅಂತಹ ಗೊಂದಲಗಳಿರೋದಿಲ್ಲ, ಒಬ್ರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಇದರ ಜೊತೆಯಲ್ಲಿ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸಿ, ಸ್ವಲ್ಪ
ಸಮಾಧಾನವಾಗಿದ್ದು ಕೆಲಸ ಮಾಡಿದ್ರೆ ಇವತ್ತು ಉತ್ತಮವಾಗಿರ್ತಕ್ಕಂಥ ದಿನ ಆಗ್ತಕ್ಕಂಥದ್ದು. ಕರ್ಕಟ ಶಿವರ ಇಂದಿನ ಅದೃಷ್ಟ ಸಂಖ್ಯೆ 7. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಸ್ವಲ್ಪ ನಿಮ್ಮ ಒಂದು ಸ್ನೇಹಿತರಿಂದ ಅಥವಾ ಸಂಬಂಧಿಕರಿಂದ ಸ್ವಲ್ಪ ಉತ್ತಮ ಸುದ್ದಿಯೊಂದು ಇವತ್ತು ನಿಮಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ದೂರವಾಣಿಯ ಮೂಲಕ ನೀವು ಉತ್ತಮವಾಗಿರತಕ್ಕಂಥ ಯಾರೊಂದಿಗಾದ್ರೂ ಕೂಡ ನಿಮಗೆ ಒಳ್ಳೆಯ ಸುದ್ದಿಯನ್ನು ತಿಳಿಸ್ತಕ್ಕಂಥದ್ದು, ಅನಿರೀಕ್ಷಿತವಾಗಿರತಕ್ಕಂಥ ಕೆಲವೊಂದು ಪ್ರಣಯದಿಂದ ನಿಮಗೆ ಕೆಲವೊಂದು ಮನಸ್ಸು ಕೂಡ ಬಹಳಷ್ಟು ಶಾಂತವಾಗಿರ್ತಕ್ಕಂಥದ್ದು. ಈ ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥದ್ದು, ಕೆಲವೊಂದು ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೂ ಕೂಡ ಇದು ಉತ್ತಮವಾಗಿರತಕ್ಕಂಥ ದಿನ. ಕೆಲವೊಂದು ಕೆಲಸಗಳಲ್ಲಿ ಬಹಳಷ್ಟು ಒತ್ತಡದಲ್ಲಿರ್ತೀರಿ, ಬೆಳಗ್ಗೆಯಿಂದನೂ ಕೂಡ ಬಹಳ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೂಡಿರತಕ್ಕಂಥದ್ದು. ಇನ್ನು ಕೆಲವೊಂದು ಸಾಯಂಕಾಲ ಸಮಯ ಅಂತೂ ಸಿಗುತ್ತೆ ನಿಮಗೆ. ಆ ಸಮಯದಲ್ಲಿ ಬಹಳಷ್ಟು ಕೆಲವೊಂದು ಖುಷಿಯಾಗಿರ್ತಕ್ಕಂತಹ ಹಾಚ ಚಟಾಕಿಗಳು ಮತ್ತು ಕೆಲವೊಂದು ಜನ ಸ್ವಲ್ಪ ಮೊಬೈಲ್ನಲ್ಲಿ ಅಥವಾ ಟಿ ವಿ ನೋಡ್ತಾ ಟೈಮ್ ಪಾಸ್ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ವೈವಾಹಿಕ ಜೀವನದ ಕೆಲವೊಂದು ನೆನಪುಗಳನ್ನು ಇವತ್ತು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ. ಇನ್ನು ಸ್ವಲ್ಪ ಜೀವನದಲ್ಲಿ ಬಹಳಷ್ಟು ಖುಷಿಯಾಗಿರ್ತಕ್ಕಂಥದ್ದಕ್ಕೆ ಇದು ಉತ್ತಮವಾಗಿರ್ತಕ್ಕಂತಹ ದಿನ ಅಂತ ಹೇಳ್ಬೋದು. ಇನ್ನು ಸಿಂಹರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 5. ಇನ್ನು ಮುಂದಿನ ರಾಶಿ ಕನ್ಯಾರಾಶಿ. ಕನ್ಯಾರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಸ್ವಲ್ಪ ಇವತ್ತು ನೀವು ಸತ್ಯವನ್ನು ಅರ್ಥಕೊಳ್ಬೇಕಾಗುತ್ತೆ. ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಇರುತ್ತೆ, ಕೆಲವೊಂದು ಅರ್ಥ ಆಗದೇ ಇರತಕ್ಕಂಥ ಕೆಲವೊಂದು ಸನ್ನಿವೇಶಗಳಿರ್ತವೆ. ಹಾಗಾಗಿ ಆ ಸತ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಸಮಯ ಪ್ರಜ್ಞೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬಹಳಷ್ಟು ಕಂಡು ಬರ್ತಾ ಇರತಕ್ಕಂಥದ್ದು. ಆಮೇಲೆ ಕೆಲವೊಂದು ಈ ಕನ್ಯಾರಾಶಿಯ ಇವತ್ತು ವೃದ್ಧರು ತಮ್ಮ ಹಳೆಯ ಸ್ನೇಹಿತರನ್ನು ಕೆಲವೊಂದು ಸಂದರ್ಭದಲ್ಲಿ ಭೇಟಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಸ್ವಲ್ಪ ಮನಸ್ಸಿನಲ್ಲಿ ಕೆಲವೊಂದು ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಸ್ವಲ್ಪ ಬಿಟ್ಟು ಸಕಾರಾತ್ಮಕವಾದಂಥ ಯೋಚನೆಗಳನ್ನು ರೂಢಿಸ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಮತ್ತು ಕೆಲವೊಂದು ನಿಮ್ಮ ಹತ್ರ ಇರತಕ್ಕಂಥ ಹಣ ನಿಮ್ಮ ಒಳ್ಳೆ ಕೆಲಸಕ್ಕೆ ಇವತ್ತು ಯೂಸ್ ಆಗುತ್ತೆ. ಬಹಳ ದಿನಗಳಿಂದ ಅದನ್ನು ತೆಗೆದು ಇಟ್ಟಿರುವಂತಹ ದುಡ್ಡು ನಿಮ್ಮ ಉಪಯೋಗಕ್ಕೆ ಬರತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಮೇಲೆ ಕೆಲವೊಂದು ಕಷ್ಟದ ಸನ್ನಿವೇಶಗಳು ಕೂಡ ಇವತ್ತು ಸರಿಯಾಗುವಂತಹ ಸಾಧ್ಯತೆ ಇದೆ. ಕೆಲವೊಂದು ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿದೆ. ಕೆಲವೊಂದು ಶಕ್ತಿ ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕನ್ಯಾರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರ ಇಂದಿನ ಫಲ ನೋಡೋದಾದರೆ, ಈ ಪತಿಯ ಅಥವಾ ಪತ್ನಿಯ ವ್ಯವಹಾರಗಳಲ್ಲಿ ಸ್ವಲ್ಪ ನಿಮ್ಮ ಹಸ್ತಕ್ಷೇಪ ಮಾಡತಕ್ಕಂಥದ್ದು ಅವರಿಗೆ ಕಿರಿಕಿರಿ ತಂದು ಒಡ್ಡುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಇಬ್ಬರ ಮಧ್ಯದಲ್ಲಿ ಕೆಲವೊಂದು ಕೋಪ ತಾಪಗಳು ವೈಮನಸ್ಸುಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಅವರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸ್ವಲ್ಪ ಸುಲಭವಾಗಿ ಸಮಸ್ಯೆಗಳನ್ನು ತಪ್ಪಿಸಬಹುದು, ಅದು ನಿಮ್ಮ ಕೈಯಲ್ಲೇ ಇದೆ. ಭಾಳ ಶಾಂತವಾಗಿ ಇದ್ದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಸರಿಯಾಗುವಂಥ ಸಾಧ್ಯತೆ ಇದೆ. ಮತ್ತು ಇನ್ನು ಯಾವುದೇ ಒಂದು ಭರವಸೆಯನ್ನು ಪೂರೈಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಯಾರಿಗೋ ಏನೋ ಮಾತು ಕೊಟ್ಟಿರ್ತೀರಿ, ಅಥವಾ ಭೇಟಿ ಆಗ್ತೀನಿ, ಅಥವಾ ದುಡ್ಡು ಕೊಡ್ತೀನಿ, ಅಥವಾ ಕೆಲಸ ಮಾಡಿಕೊಡ್ತೀನಿ ಅಂಥೇಳಿ ಏನೋ ಒಂದು ಮಾತನ್ನು ಕೊಟ್ಟಿರ್ತೀರಿ, ಅದು ಸಾಯಂಕಾಲದವರೆಗೆ ಆ ಕೆಲಸ ಅವರಿಗೆ ಮರೆತೇ ಹೋಗಿರ್ತೀರಿ. ಇದರಿಂದ ಸ್ವಲ್ಪ ಪ್ರೀತಿಪಾತ್ರರು ಸ್ವಲ್ಪ ನಿಮ್ಮ ಮೇಲೆ ಕೋಪಗೊಳ್ಳುವಂತಹ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸ್ವಲ್ಪ ಸಾಮಾನ್ಯ ಜ್ಞಾನದ ಜೊತೆಗೆ ನಿಮ್ಮ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಖಂಡಿತವಾಗಿಯೂ ನಿಮಗೆ ಯಶಸ್ಸನ್ನು ತರತಕ್ಕಂಥದ್ದು, ಜೊತೆಗೆ ತಾಳ್ಮೆಯಿಂದ ಇರತಕ್ಕಂಥದ್ದು ಕೂಡ ನಿಮಗೆ ಇವತ್ತು ಉತ್ತಮವಾಗಿರುವಂಥ ಒಂದು ಫಲವನ್ನು ತಂದುಕೊಡ್ತಾ ಇದೆ. ಆಮೇಲೆ ಇವತ್ತು ಸಾಯಂಕಾಲ ಕೂಡ ನಿಮಗೆ ಉತ್ತಮ ಆರೋಗ್ಯಕ್ಕಾಗಿ ಸ್ವಲ್ಪ ಹೊರಗಡೆ ಹೋಗಿ ಬರುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ತುಲಾರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 6. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಕೆಲವೊಂದು ಜನ ಪ್ರೇಮ ನಿವೇದನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಅದರಲ್ಲಿ ಕೆಲವೊಂದು ಸೋಲುಗಳನ್ನು ಅನುಭವಿಸ್ತಕ್ಕಂಥದ್ದು, ಅದರಿಂದ ಬಹಳಷ್ಟು ಪಾಠಗಳನ್ನು ಕಲಿತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಸ್ವಲ್ಪ ಮೇಲಧಿಕಾರಿಗಳಿಂದ ಸ್ವಲ್ಪ ಕೆಲವೊಂದು ಆದೇಶಗಳು ನಿಮಗೆ ಬರಬಹುದು. ಸ್ವಲ್ಪ ಅದರಿಂದ ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಕಲಿಯುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಕೆಲವೊಂದು ವಿಚಾರದಲ್ಲಿ ಅನುಭವಗಳು ಜಾಸ್ತಿ ಆಗುವಂಥದ್ದು. ಇನ್ನು ಕೆಲವೊಂದು ಅನುಕೂಲಕರವಾಗಿರತಕ್ಕಂಥ ಗ್ರಹಗಳು ಇಂದು ನೀವು ಸಂತೋಷವನ್ನು ಅನುಭವಿಸಲು ಸಾಕಷ್ಟು
ಕಾರಣಗಳು ಕೂಡ ಇರುತ್ತವೆ, ನೀವು ಸಂತೋಷ ಪಡಲಿಕ್ಕೂ ಕೂಡ ಅವಕಾಶಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಸಂಗಾತಿಯನ್ನು ನೀವು ತಪ್ಪಾಗಿ ತಿಳಿದುಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಆರೋಗ್ಯ ದೃಷ್ಟಿಯಿಂದ ಇವತ್ತು ಬಹಳಷ್ಟು ಉತ್ತಮವಾಗಿರತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ. ಇನ್ನು ಸ್ವಲ್ಪ ನಿಮ್ಮ ಒಂದು ಚಿತ್ತ ಇರುತ್ತಲ್ಲ ಮನಸ್ಸು, ಸ್ವಲ್ಪ ಆ ಮನಸ್ಸು ಕೂಡ ತುಂಬ ಟಾನಿಕ್ನಂತೆ ಒಂದು ಕೆಲಸ ಮಾಡ್ತಕ್ಕಂಥದ್ದು, ನಿಮಗೆ ಒಂದು ಆತ್ಮವಿಶ್ವಾಸ ತರುತ್ತೆ, ಎಲ್ಲೋ ಒಂದು ಕಡೆ ಒಂದು ಎನರ್ಜಿ ಆಗಿರ್ತೀರಿ. ಇನ್ನು ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಹಿರಿಯರ ಕಡೆಯಿಂದ ನಿಮಗೆ ಹಣಕಾಸಿನ ಲಾಭವಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಈ ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಇಂದಿನ ಫಲವನ್ನು ಗಮನಿಸೋದಾದರೆ ಸ್ವಲ್ಪ ಈ ಪ್ರೀತಿ ಅಥವಾ ನಿಮ್ಮ ಸಂಗಾತಿ, ಇನ್ನು ಹೊಸ ಅದ್ಭುತಗಳ ಒಂದು ಸಂತೋಷವನ್ನು ನೋಡ್ತಕ್ಕಂತಹ ಸಾಧ್ಯತೆಗಳಿದೆ. ಕೆಲವೊಂದು ಒಳ್ಳೆ ಒಳ್ಳೆ ಮಾತುಗಳಾಗ್ತಾ ಆಡ್ತಕ್ಕಂಥದ್ದು, ಇಬ್ಬರ ಮಧ್ಯದಲ್ಲಿ ಉತ್ತಮವಾಗಿರುವಂಥ ಒಂದು ಬಾಂಧವ್ಯ ಇವತ್ತು ಬೆಸೆಯುವಂಥದ್ದು. ಇನ್ನು ಕೆಲಸದ ಸಮಯದಲ್ಲಿ ಸ್ವಲ್ಪ ಒಳ್ಳೆಯದಾಗುವಂಥದ್ದು, ಯಾಕಂತಂದರೆ ಇವತ್ತು ಜಾಸ್ತಿಯಾಗಿ ಕೆಲಸ ಇರುತ್ತೆ, ಕೆಲಸದಲ್ಲೂ ಕೂಡ ಒಳ್ಳೆಯ ಆದಾಯವನ್ನು ಇವತ್ತು ನೀವು ನಿರೀಕ್ಷಿಸಬಹುದು. ಇನ್ನು ಕೆಲವೊಂದು ನಿಮ್ಮನ್ನು ದ್ವೇಷಿಸ್ತಕ್ಕಂಥ ಜನರು ಇವತ್ತು ನಿಮ್ಮ ಜೊತೆ ಮಾತನಾಡಬಹುದು ಅಥವಾ ನೀವು ಅವರಿಗೆ ಮಾತನಾಡಬಹುದು. ಒಳ್ಳೆ ಒಂದು ಬಾಂಧವ್ಯ ಬೆಸೆಯುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಸಾಯಂಕಾಲ ಬಿಡುವಿನ ವೇಳೆಯಲ್ಲಿ ಕೆಲವೊಂದು ಸೃಜನಾತ್ಮಕವಾಗಿರತಕ್ಕಂಥ ಏನಾದರೂ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು, ಇನ್ನು ಈ ಅವಿವಾಹಿತವಾಗಿರ್ತಕ್ಕಂಥ ಅಥವಾ ವಿವಾಹವಾಗಿರ್ತಕ್ಕಂಥ ಜೋಡಿ ಕೂಡ ಒಟ್ಟಾಗಿ ಕುಳಿತುಕೊಂಡು ಮಾತನಾಡ್ತಕ್ಕಂಥ ಸನ್ನಿವೇಶ ಕಂಡುಬರ್ತಾ ಇದೆ. ಇನ್ನು ಸ್ವಲ್ಪ ಅತಿಯಾಗಿ ತಿನ್ನುವುದನ್ನು ತಪ್ಪಿಸ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ, ಹಾಗಾಗಿ ಸ್ವಲ್ಪ ಆಹಾರದ ಮೇಲೆ ನಿಯಂತ್ರಣ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ತುಂಬ ಉತ್ತಮವಾಗಿರತಕ್ಕಂಥದ್ದು ಈ ದಿನದಲ್ಲಿ ಕಂಡುಬರ್ತಾ ಇದೆ. ಈ ಧನುಸ್ಸು ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 4. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಬಹಳಷ್ಟು ಇವತ್ತು ಕೆಲವೊಂದು ಹೊಸ ಹವ್ಯಾಸಗಳು, ಹೊಸ ಯೋಜನೆಗಳು ಸ್ವಲ್ಪ ಮುಂದುವರಿಸ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ನಿಮ್ಮ ಹೊಸ ಹವ್ಯಾಸಗಳಿಂದಾಗಿ ನಿಮ್ಮ ಮನೆಯ ಸದಸ್ಯರು ಕೂಡ ನಿಮಗೆ ಸಹಾಯ ಮಾಡ್ತಾರೆ, ಅವರು ಕೂಡ ಸಂತೋಷ ಪಡ್ತಕ್ಕಂಥದ್ದು. ಇನ್ನು ನಿಮ್ಮ ಮಾತುಗಳನ್ನು ಏನಿದೆಯಲ್ಲ ಅದನ್ನು ಸ್ವಲ್ಪ ಸರಿಯಾಗಿ ಸಾಬೀತುಪಡಿಸಲಿಕ್ಕೆ ನೀವು ಪ್ರಯತ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅಂದರೆ ನೀವು ಯಾರಿಗೆ ಏನು ಹೇಳಬೇಕೋ ಅದನ್ನು ಕ್ಲಿಯರಾಗಿ ಹೇಳಿ, ತಿಳಿಯುವ ಹಾಗೆ ಹೇಳಿ, ಅದು ಬಹಳಷ್ಟು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದಾಗ ಅದು ಸರಿಯಾಗುತ್ತೆ. ಅದು ನಿಮ್ಮ ಸಂಗಾತಿಯೊಂದಿಗಿರ್ಬೋದು, ನಿಮ್ಮ ಮೇಲಧಿಕಾರಿಗಳೊಂದಿಗಿರ್ಬೋದು ಅಥವಾ ಕೆಲಸದ ಕ್ಷೇತ್ರದಲ್ಲಿರ್ಬೋದು, ಸ್ವಲ್ಪ ಕ್ಲ್ಯಾರಿಟಿ ಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಕೆಲವೊಂದು ಮನಸ್ಸಿಗೆ ಸಂತೋಷ ತರತಕ್ಕಂತಹ ವಿಷಯಗಳು ಇವತ್ತು ತುಂಬ ಇರುತ್ತೆ. ಇನ್ನು ನಿಮ್ಮ ಭವಿಷ್ಯಕ್ಕಾಗಿ ಹೊಸ ಒಂದು ಜನರೊಂದಿಗೆ ಸಂಪರ್ಕ ಬೆಳೆಸ್ಕೊಳ್ತಕ್ಕಂಥಕ್ಕೆ ಇದು ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ದಿನ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಕೆಲವೊಂದು ಒಳ್ಳೆಯ ಸಮಯ ಇರೋದರಿಂದ ನೀವು ಬಹಳಷ್ಟು ಸಂತೋಷವಾಗಿರ್ತೀರಿ. ಇನ್ನು ಕೂಡ ಕೆಲವೊಂದು ಹೊಸ ಮನೋರಂಜನೆಗಳನ್ನು ಅನುಭವಿಸ್ತಕ್ಕಂಥದ್ದು, ಕೆಲವೊಂದು ಟಿ ವಿ ನೋಡುವಂಥದ್ದಾಗಿರ್ಬೋದು, ಫಿಲ್ಮ್ ನೋಡುವಂಥ ಕೆಲವೊಂದು ಜನಗಳು ಕೂಡ ಕಂಡುಬರ್ತಾ ಇದೆ. ಉತ್ತಮವಾಗಿದೆ ಮಕರ ರಾಶಿಯವರಿಗೆ ಇಂದಿನ ಒಂದು ಅದೃಷ್ಟ ಸಂಖ್ಯೆ 4. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಇಂದಿನ ಒಂದು ಫಲವನ್ನು ನೋಡೋದಾದರೆ ಸ್ವಲ್ಪ ಗಣನೀಯ ಪ್ರಮಾಣದಲ್ಲಿ ಹಣವನ್ನು ಗಳಿಸ್ತಕ್ಕಂತಹ ಒಂದು ಅವಕಾಶಗಳು ನಿಮಗೆ ಚೆನ್ನಾಗಿರ್ತಕ್ಕಂಥದ್ದು ಬಹಳ ಗಮನಿಸ್ತಕ್ಕಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ, ಕೆಲಸದ ಕ್ಷೇತ್ರದಲ್ಲಿ ತುಂಬ ಉತ್ತಮವಾಗಿರತಕ್ಕಂಥ ಅವಕಾಶಗಳು ಇವತ್ತು ಕಂಡುಬರ್ತಾ ಇದೆ. ಇನ್ನು ಕೆಲವೊಂದು ಸ್ವಲ್ಪ ಮನೆಯ ಕರ್ತವ್ಯಗಳು ಕೂಡ, ಅಂದರೆ ನೀವು ವ್ಯಾಪಾರ ವ್ಯವಹಾರನ ತಿಳ್ಕೊಂಡು ಈ ಕಡೆ ಜಾಸ್ತಿ ಗಮನ ಹರಿಸಿದರೆ ಮನೆ ಕಡೆ ಕೂಡ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಮನೆ ಕಡೆಯೂ ಕೂಡ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಮನೆಯಲ್ಲಿ ಕೆಲವೊಂದು ಜನ ನಿಮ್ಮ ಮೇಲೆ ಸಿಟ್ಟಾಗ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಕೆಲವೊಂದು ವ್ಯಕ್ತಿಗಳಿಗೆ ಭೇಟಿಯಾಗುವಂತಹ ಸಾಧ್ಯತೆಗಳು, ಅಂದರೆ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭೇಟಿಯಾಗುವಂತಹ ಸಾಧ್ಯತೆ ಇದೆ, ಮತ್ತು ಸ್ವಲ್ಪ ಕೆಲವೊಂದು ಜನ ತಪ್ಪು ತಿಳಿಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ತಪ್ಪು ಗ್ರಹಿಕೆ ಬೇಡ, ಒಂದು ಸಲ ಬಿಟ್ಟು ಹತ್ತು ಸಲ ಅದನ್ನು ಯೋಚನೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರತಕ್ಕಂಥದ್ದು ಬಹಳ ಒಳ್ಳೆಯದು. ಆಮೇಲೆ ನೀವು ಬಹಳಷ್ಟು ಮೃದುವಾಗಿರ್ತೀರಿ, ಮಗುವಿನಂಥ ಮನಸ್ಸಿನವರಾಗಿರ್ತೀರಿ. ಇವತ್ತು ಕೆಲವೊಂದು ಆಹ್ಲಾದಕರ ಪರಿಸ್ಥಿತಿ, ಮನಸ್ಥಿತಿ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಇವತ್ತಿನ ಅದೃಷ್ಟ ಸಂಖ್ಯೆ 2. ಇನ್ನು ಮೀನರಾಶಿ.
ಮೀನರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಸ್ವಲ್ಪ ನಿಮ್ಮ ಕೆಲಸಕ್ಕೆ ಇವತ್ತು ಮೆಚ್ಚುಗೆ ದೊರೆಯುವಂತಹ ಸಾಧ್ಯತೆ ಇದೆ. ಕೆಲವೊಂದು ಜನ ಭಾಳಷ್ಟು ಇವತ್ತು ನಿಮಗೆ ಶವಾಶಗಿರಿ ಕೊಡತಕ್ಕಂಥದ್ದು, ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಉತ್ತಮವಾಗಿರುವಂಥ ಕೆಲಸವನ್ನು ಮಾಡ್ತೀರಿ, ಲವಲವಿಕೆಯಿಂದ ಇರ್ತೀರಿ, ಸ್ವಲ್ಪ ಬೇಗ ಹೇಳ್ತೀರಿ, ಬೆಳಗ್ಗೆ ಏನೋ ಒಂದು ಕೆಲಸ ಮಾಡಬೇಕನ್ನುವಂಥ ಒಂದು ಭಾವನೆಯಲ್ಲಿ ಮೂಡ್ ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ಪ್ರೀತಿಪಾತ್ರರು ಕೂಡ ಭಾಳಷ್ಟು ಇವತ್ತು ಸಂತೋಷವಾಗಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಪ್ರಮುಖ ನಿರ್ಧಾರಗಳನ್ನು ಇವತ್ತು ಕೈಗೊಳ್ತೀರಿ, ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಭಾಳಷ್ಟು ಜಾಣತನದಿಂದ ಕೂಡಿರುತ್ತೆ. ಕೆಲಸದ ಒತ್ತಡ ಇದ್ದರೂ ಕೂಡ, ಉದ್ವೇಗ ಇದ್ದರೂ ಕೂಡ ಆ ಉದ್ವೇಗಕ್ಕೆ ನೀವು ಒಳಗಾಗಲ್ಲ, ತುಂಬ ಅದನ್ನು ಶಾಂತವಾಗಿ ಅದನ್ನೆಲ್ಲ ನಿಭಾಯಿಸುವಂತಹ ಭಾಳಷ್ಟು ಚಾಕಚಕ್ಯತೆ ತುಂಬ ಉತ್ತಮವಾಗಿರುತ್ತೆ. ಸಾಯಂಕಾಲ ನಿಮಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಕೆಲಸ ಆಯ್ತಲ್ಲ ಅಂಥೇಳಿ ಸಂತೋಷ ಆಗುವಂಥದ್ದು. ಇನ್ನು ಕೆಲವೊಂದು ಸ್ವಲ್ಪ ಹಣಕಾಸಿನ ಸಮಸ್ಯೆ ಇದೆ ನಿಮಗೆ, ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಭಾಳಷ್ಟು ಗೊಂದಲ ಇರೋದ್ರಿಂದ ಕೆಲವೊಂದು ಕೆಲಸಗಳು ಸ್ಥಗಿತಗೊಳ್ಳಬಹುದು. ಪರವಾಗಿಲ್ಲ, ನಿಮ್ಮ ಕೆಲಸ ಇವತ್ತಿಂದು ಅದನ್ನು ಪರಿಪೂರ್ಣವಾಗಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ನಿಮಗೆ ಹಿರಿಯರು ಕೆಲವೊಂದು ಸ್ವಲ್ಪ ಮಾತುಗಳನ್ನು ಹೇಳಿ ಎಲ್ಲ ಒಂದು ಸ್ವಲ್ಪ ಮನಸ್ಸಿಗೆ ಘಾಸಿಗೊಳಿಸ್ಬೋದು ಕೆಲವೊಂದು ಜನ ಮಾತ್ರ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಒಳ್ಳೆಯದನ್ನು ತೆಗೆದುಕೊಳ್ಳಿ, ಕೆಟ್ಟದನ್ನು ಬಿಟ್ಟಾಕಿ ಕೆಲಸದ ಕಡೆ ಗಮನ ಕೊಡಿ. ಉತ್ತಮವಾಗಿದೆ ಮೀನ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 9. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತು 12 ರಾಶಿಯ ಒಂದು ಇವತ್ತಿನ ಫಲ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಂಡ್ರಿ. ಹೀಗೆ ನಿರಂತರವಾಗಿ ನಮ್ಮ ಜೊತೆ ಇರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಮತ್ತು ನೋಟಿಫಿಕೇಷನನ್ನು ಆಲ್ ಅಂಥೇಳಿ ಕ್ಲಿಕ್ ಮಾಡಿಕೊಂಡಾಗ ನಮ್ಮ ಎಲ್ಲ ಒಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಒಳ್ಳೆಯದಾಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು.